TSSULA ಅಡಿಯಲ್ಲಿ ಟ್ರಾನ್ಸ್ಫಾರ್ಮಿನಲ್ ಎಂಡೋಸ್ಕೋಪಿಕ್ ಬೆನ್ನುಮೂಳೆ ಚಿಕಿತ್ಸೆ, ಸೊಂಟ ಮತ್ತು ಎದೆಗುಡಿನ ಬೆನ್ನುಮೂಳೆಯಲ್ಲಿನ ಡೆಸ್ಕ್ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಹೊಸ ಮಾದರಿಯ ಸಲಕರಣೆಗಳನ್ನು ಪರಿಚಯಿಸಲಾಗಿದೆ. ಮೈಸೂರಿನ ಬೃಂದಾವನ ಆಸ್ಪತ್ರೆ, ಮಿಷನ್ ಸ್ಪ್ರೈನ್, ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್ ಹಾಗೂ ಜೆಎಸ್ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸಹಯೋಗದಲ್ಲಿ TSSULA ಮೈಸೂರು 3 ದಿನಗಳ ಕಾಲ ಕಾರ್ಯಾಗಾರವನ್ನು ನಡೆಸಿದೆ. ಕಾರ್ಯಕ್ರಮವನ್ನು ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸರ್ ಅವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಡಾಕ್ಟರ್ ಸತೀಶ್ ಚಂದ್ರ ಗೌರಿಯವರು ಕಂಡುಹಿಡಿದಿರುವ ಚಿಕಿತ್ಸೆಗೆ ಬಳಸುವ ಸಲಕರಣೆ ಹಾಗೂ S3V ಟೆಕ್ನಾಲಜಿ ಕಂಪನಿ ಸಲಕರಣೆಗಳನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಾಗಾರಕ್ಕೆ ಎಲ್ಲಾ ರಾಜ್ಯ, ದೇಶ, ಹೊರದೇಶದಿಂದ ವೈದ್ಯರು ಆಗಮಿಸಿ ಬೃಂದಾವನ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದ ಶಸ್ತ್ರಚಿಕಿತ್ಸೆಯ ಲೈವ್ ಆಪರೇಷನ್ ಮೂಲಕ ಕೋರಂ ಹೋಟೆಲ್ನ ಸಭಾಂಗಣದಲ್ಲಿ ವೀಕ್ಷಿಸಿ ನವೀನ ಮಾದರಿಯ ಚಿಕಿತ್ಸೆ ಕುರಿತು ಮಾಹಿತಿ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರನಾಥ್ಗೆ, ಡಾಕ್ಟರ್ ಸುನೀಲ್ ನಾಡಕರ್ಣಿ, ಡಾಕ್ಟರ್ ಮಹೇಶ್, ಬೃಂದಾವನ ಆಸ್ಪತ್ರೆ ನಿರ್ದೇಶಕರು ಮನೋಜ್ ಮಂದಪ್ಪ, ಕಂದೇಶ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸಾರ್ ಅವರು ಮಾಧ್ಯಮಗಳೊಟ್ಟಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ನಿಲುವುಗಳ ಮತ್ತು ನಡೆಗೆ ಬೇಸರವನ್ನು ವ್ಯಕ್ತಪಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದರೊಟ್ಟಿಗೆ BJPಯಲ್ಲಿ ಆಗ್ತಾ ಇರುವಂತಹ ಒಳವೇಗದೆಯ ಕುರಿತಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದ ಅವರು ಅಧ್ಯಕ್ಷರ ಆಯ್ಕೆಯ ವಿಚಾರವಾಗಿ ಮಾಹಿತಿಯನ್ನು ನೀಡಿದರು. ಪಕ್ಷ ಯಾವುದೇ ರೀತಿಯ ನಡೆಯನ್ನು ತೆಗೆದುಕೊಂಡು ನಮ್ಮ ಸಮ್ಮತವಿದೆ ಎಂಬ ಹೇಳಿಕೆಯನ್ನು ಮಾಧ್ಯಮದವರಿಗೆ ನೀಡಿದರು. ಹಾಸ್ಪಿಟ್ಲು ಮತ್ತು JSS ಹಾಸ್ಪಿಟ್ಲ್ ಸಹಯೋಗದೊಂದಿಗೆ ಈ TSSULA ಅನ್ನುವಂಥ ಹೊಸ ಟೆಕ್ನಾಲಜಿಯ ಸ್ಪೈನ್ ಸರ್ಜರಿ ಅದರ ಬಗ್ಗೆ ಮಾಡಿರುವಂಥ ಒಂದು ಇನ್ನೋವೇಟಿವ್ ಐಡಿಯಾನ ಡಾಕ್ಟರ್ಸ್ಗೆ ಲೈವಲ್ಲಿ ಸರ್ಜರಿಯನ್ನು ತೋರಿಸಿ ಅವ್ರಿಗೆ ಎಜುಕೇಟ್ ಮಾಡುವಂಥ, ಅವ್ರಿಗೇನಾದ್ರೂ ಡೌಟ್ ಇದ್ದರೆ ಇಲ್ಲಿ ತಿಳ್ಕೊಳ್ಳುವಂಥ ಒಂದು ಯುನಿಕ್ ಪ್ರೋಗ್ರಾಮನ್ನು ಬೃಂದಾವನ ಹಾಸ್ಪಿಟ್ಲು ಡಾಕ್ಟರ್ ರವೀಂದ್ರನಾಥು ಮತ್ತು JSS ಹಾಸ್ಪಿಟ್ಲ್ ಸಹಾಯದೊಂದಿಗೆ ಮಾಡ್ತಾಯಿದ್ದಾರೆ. ನಾನು ಕೇಳಿ ತಿಳ್ಕೊಂಡಿದ್ದ ಪ್ರಕಾರ ಇದರಲ್ಲಿ ಈ ಒಂದು ಏನು ಕಾನ್ಫರೆನ್ಸಲ್ಲಿ ಹಿಂದ್ಗಡೆ ಇದಕ್ಕೆ ಬೇಕಾದಂಥ ಏನು ಕಂಪ್ನಿಗಳು ಬಂದು ಅವ್ರವ್ರದ್ದು ಮೆಟೀರಿಯಲ್ನ ಡಿಸ್ಪ್ಲೇ ಮಾಡಿ ಮಾಡುವಂಥದ್ದನ್ನು ಒಂದು ಹಿಂದ್ಗಡೆ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ, ನೋಡ್ಕೊಂಬಂದೆ. ಇನ್ನೊಂದು ಏನು ಅಂದರೆ ಇದರಲ್ಲಿ ಅವರು ಈ ಸರ್ಜರಿಯ ಮುಖಾಂತರ ಒಂದು ಕಡಿಮೆ ನೋವು, ಯಾರಿಗೆ ಪೇಷಂಟ್ಗೆ ನೋವು ಕಡಿಮೆ ಇರುತ್ತೆ ಅನ್ನೋದೊಂದಾದರೆ ಹಾಸ್ಪಿಟ್ಲಿಂದ ಬೇನೆ ಡಿಸ್ಚಾರ್ಜ್ ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗಿನ ಸರ್ಜರಿಯಲ್ಲಿ ಅದರಲ್ಲೂ ಎಸ್ಪೆಷಲಿ ಸ್ಪೈನ್ ಅಂದಂಥ ಸಂದರ್ಭದಲ್ಲಿ ಜಾಸ್ತಿ ದಿವಸ ಹಾಸ್ಪಿಟಲೈಸು ಆಗಬೇಕಾಗತ್ತೆ, ತುಂಬ ಎಕ್ಸ್ಟ್ರಾ ಕೇರು ತೊಗೋಬೇಕಾಗತ್ತೆ. ಆದರೆ ಇದರಲ್ಲಿ ಬಹಳ ಸಣ್ಣದಾದಂಥ ನಳಿಕೆ ಮೂಲಕ ಒಂದು ಸಣ್ಣದಾದಂಥ ಸ್ಕ್ರೂ ಡ್ರೈವರ್ ಸೈಜಲ್ಲಿ ಇರುವಂಥ ಮಿಷಿನನ್ನು ಆಪ್ರೇಟ್ ಮಾಡಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ದೇಶದ ಸುಮಾರು 70 ಜನ ಡಾಕ್ಟರ್ಸು ಇಲ್ಲಿ ಬಂದು ಚೆನ್ನೈಯಿಂದ, ಪಂಜಾಬಿಂದ, ಈ ಥರ ಎಲ್ಲ ಕಡೆಯಿಂದ ಬಂದು ನೋಡಿ ಕಲ್ತ್ಕೊಂಡು ಅವ್ರವ್ರ ಊರುಗಳಲ್ಲಿ ಹೋಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡನೇದು ಅಲ್ಲೊಂದು ಜರ್ಮನಿ ಕಂಪ್ನಿ ಅದು ಡಿಸ್ಪ್ಲೇ ಇಟ್ಟಿದ್ದಾರೆ. ಅದರ ಪ್ರಕಾರ ಅದೊಂದು ಒಂದು ಮಿಷಿನಿನ ಕಾಸ್ಟ್ ಬಂದು 15 ಲಕ್ಷ ರೂಪಾಯಿ ಅನ್ನುವಂಥದ್ದು ಗೊತ್ತಾಗಿದೆ. ಈ ರೀತಿ ಮೈಸೂರಲ್ಲಿ 2 ದೊಡ್ಡ ಖಾಸಗಿ ಹಾಸ್ಪಿಟ್ಲ್ಗಳು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಇಲ್ಲಿ ರಾಜಕೀಯ ಬೇಡ ಅಂದ್ಕೊಂಡಿದ್ದೆ, ತಾವು ಕೇಳಿದ್ದೀರಾ. ಏನಂದರೆ ಅವರು ಮೊದಲು ಕೊಡ್ತಾ ಇದ್ದಿದ್ದು ಈಗ 34 ರೂಪಾಯಿ ರೇಟ್ ಹಂಗೆ 170 ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಹೆಂಗೆ ನಡ್ಕೋತಿದೆ ಅನ್ನೋದಕ್ಕೆ ಮೋದಿಯವರ ಸರ್ಕಾರ, ನಾವು ನಮ್ಮ ಪ್ರಧಾನಮಂತ್ರಿಯವರು, APL BPL ಎಲ್ಲರಿಗೂ ನಾವು ಉಚಿತವಾದಂಥ ಅಕ್ಕಿ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಯ್ದು 10 KG ಕೊಡ್ತೀನಿ ಅಂದರು. ಈಗ ದುಡ್ಡಿಗೆ ಬಂದಿರಿ, ಈಗ 34 ರೂಪಾಯಿ 35 ರೂಪಾಯಿಗೆ ಎಲ್ಲ ಅಕ್ಕಿ ಸಿಗ್ತಾ ಇದೆ ಅನ್ನೋದು ಒಂದು. ಎರಡನೇದು ಎಲ್ಲವನ್ನು ದುಡ್ಡನ್ನು ಅಕೌಂಟ್ಗೆ ಹಾಕ್ತೀವಿ ಅಂದಿದ್ದಾರೆ. ಇವತ್ತು ಬೆಳಗಿನ ಸ್ಟೇಟ್ಮೆಂಟು ಅಲ್ಲಿಯ ನಮ್ಮ ಏನು ಫುಡ್ ಕಾರ್ಪೊರೇಷನಿನ ಕರ್ನಾಟಕದ ಇವರು ಹೇಳ್ತಾ ಇದ್ದಾರೆ, ಆಹಾರ ಇಲಾಖೆ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ದಾರೆ ಇಲ್ಲ ಇನ್ನು 15 ದಿವಸ ಆಗುತ್ತೆ ಅಂತ. ಅಂದರೆ ಯಾವುದನ್ನು ಇವ್ರು ಮಾಡೋಕ್ಕಾಗಲ್ಲ. ಇನ್ನು 15 ದಿವಸ ಅಂದರೆ ಹೌಸ್ ಮುಗಿದೋಗುತ್ತೆ, 14ನೇ ತಾರೀಕು ನಮ್ಮದು ಅಧಿವೇಶನ ಮುಕ್ತಾಯ ಆಗುತ್ತೆ, ಅದಾದಮೇಲೆ ಹಾಕ್ತೀನಿ ಅಂತ. ಅಂದರೆ ನಾವು ಹೌಸಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ, ಹೌಸಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಲ್ಲ. ಅಂದರೆ ಯಾವುದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದನ್ನು ಪೂರೈಸೋಕ್ಕಾಗದೆ ಈಗೊಂದು ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ನಿನ್ನೆ ಸ್ಟೇಟ್ಮೆಂಟ್ಗೂ ಇವತ್ತಿನ ಸ್ಟೇಟ್ಮೆಂಟ್ಗೂ ಮಂತ್ರಿಗಳ ಮತ್ತು ಅಧಿಕಾರಿಗಳ ಸ್ಟೇಟ್ಮೆಂಟಲ್ಲಿ ವ್ಯತ್ಯಾಸ ಆಗಿದೆ. ದುಡ್ಡು ಕೊಡೋದನ್ನು ನಾವು ಒಪ್ಪೋದಿಲ್ಲ. ನೀವು ಹೇಳಿದ್ದೇನಾವತ್ತು, ನೀವೆಲ್ಲದಕ್ಕೂ ದುಡ್ಡು ಹಾಕ್ತಾ ಇದ್ದಾರೆ, ಗೃಹಲಕ್ಷ್ಮಿಗೆ 2000 ಕೊಡ್ತಾ ಇದ್ದೀರಿ, ಇದಕ್ಕೆ ಯಾಕೆ ದುಡ್ಡು ಹಾಕ್ತೀರಾ? ಅಕ್ಕಿಯನ್ನೇ ಯಾಕೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಿಲ್ಲ, ಈ ಟೆಂಡರ್ ಕರೀಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ಹಂಗಾರೆ ಇದು ಯಾವುದೂ ಯೋಚನೆ ಮಾಡದೆ ಎಲೆಕ್ಷನ್ನಲ್ಲಿ ನೀವು ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ರಾ? ಅಂದರೆ ಜನಕ್ಕೆ ನೀವು ಮೋಸ ಮಾಡ್ತಿದ್ದೀರಾ ಅನ್ನೋದು ನಮ್ಮದು ಅನ್ನಿಸ್ತಾ ಇದೆ. ಇದರ ವಿರುದ್ಧ ಯಡಿಯೂರಪ್ಪನವ್ರು 4ನೇ ತಾರೀಕಿಂದ ಧ್ವನಿ ಎತ್ತಾ ಇದ್ದಾರೆ. ಸೊ ನಾವು ಅಲ್ಲಿ ಸೇರಿಕೊಂಡು ವಿಧಾನಸೌಧದಲ್ಲಿ ಗಲಾಟೆ ಆಗಿದೆ. ಮೊನ್ನೆ ನಮಗೆ ನಡೆದಿದ್ದು ಟ್ರೈನಿಂಗ್ ಕ್ಯಾಂಪ್, ಹೊಸಬರಿಗೆ ನಾವು ಬರೀ ತರಬೇತಿ ಶಿಬಿರ ಕೊಟ್ಟಿದ್ದು ಖಾದರ್ ಅವ್ರ ನೇತೃತ್ವದಲ್ಲಿ. ಅವಾಗೇನು ಇದ್ರೆ ಚರ್ಚೆ ಆಗಿರಲಿಲ್ಲ, ನಾಳೆ ಮಾಡ್ತಾರೆ ಅಂತ ಇದೆ. ಇಲ್ಲ, ಅದಕ್ಕೆ ನಾವೇನು ಹೋಗಿರಲಿಲ್ಲ ಸರ್, ನಮ್ಮನ್ನೇನು ಕರೆದಿರಲಿಲ್ಲ. ನೆನ್ನೆ ನಾವು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದ ಪ್ರಕಾರ 11 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಮಾತ್ರ ಹೋಗಿದ್ದಾರೆ ಅಂತ ಇದೆ. ನಮ್ಮನ್ನೇನು ಕರೆದಿರಲಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಈಗಿನವರೆಗೆ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ, ನಾಳೆ ಧರ್ಮೇಂದ್ರ ಪ್ರಧಾನ್ ಮತ್ತು ಅರುಣ್ ಸಿಂಗ್ರು ಬರ್ತಾರೆ, ಶಾಸಕರ ಸಭೆ ನಡೆಸ್ತಾರೆ ಅಂತ. ಈಗಿನವರೆಗೆ ಅದು ನನಗೇನು ಇನ್ನು ಈಗಿನವರೆಗೆ ನಾಳೆ ಬರಬೇಕು ಅನ್ನೋ ಮಾಹಿತಿನೂ ಇಲ್ಲ. ನಾನು ಹೇಳಿದೆ ನಾಳೆ ಸಭೆ ಇದ್ದರೆ ನಾಳೆ ಗವರ್ನರ್ ಬರ್ತಾ ಇದ್ದಾರೆ, ಕೇಸ್ ಒಯ್ಯೋದು ಕಾನ್ವೊಕೇಶನ್ ಇದೆ, ನಾವು ಬರೋಕ್ಕಾಗಲ್ಲ ಅನ್ನೋದನ್ನು ಹೇಳಿದ್ದೆ. ಬಟ್ ಈಗಿನವರೆಗೆ ಆ ಥರ ಏನೂ ಮಾಹಿತಿ ಬಂದಿಲ್ಲ. ಅಬ್ಬಾ, ಹೆಂಗಾಗುತ್ತೆ ನೀವು ಕೊಡ್ತಿರೋದು ಯಾವುದರಲ್ಲಿ? ಎರಡೂ ಯೋಜನೆಗಳು, ಒಂದು ವಿದ್ಯುತ್ತನ್ನು 200 ಯೂನಿಟ್ ಹೇಳದೇ ಇರ್ಬೋದಾಗಿತ್ತು, 200 ಯೂನಿಟ್ ಅಂತ ಹೇಳಿ ಸಿಗಾಕೊಂಡಿದ್ದಾರೆ. ಎರಡನೇದು ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಹೇಳ್ತಿರೋದೇನು, ದಾಸೋಹ ಕೇಂದ್ರಗಳಿದೆಯಲ್ಲ, ಯಾವುದು ಮಲೆ ಮಹದೇಶ್ವರನ ಬೆಟ್ಟ ಇರ್ಬೋದು, ವಿಶೇಷವಾದ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ, ಅವ್ರು ಏನು ದಾಸೋಹ ಮಾಡ್ತಿದ್ರು, ಊಟ ಕೊಡ್ತಿದ್ರು, ಈಗ ಅದು 3 ಪಟ್ಟು ಆಗ್ತಾ ಇದೆ ಅಂತ ಮಾಹಿತಿ ಇದೆ. ಆದರೆ ಎಲ್ಲರೂ ಇದು ಯಾವತ್ತೂ ನಿಂತೋಗುತ್ತೆ ಯೋಜನೆ, ಜನಕ್ಕೆ ನಂಬಿಕೆ ಇಲ್ಲ, ಇದನ್ನ ನಾಳೆ ನಿಲ್ಲಿಸ್ಬಿಡ್ತಾರೆ ಇನ್ನೊಂದು ತಿಂಗಳಾದ್ಮೇಲೆ, KSRTC ಲಾಸ್ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ ಎಲ್ಲ ಸ್ತ್ರೀ ಶಕ್ತಿಯ ಸಂಘಗಳು ಟೂರ್ ಮಾಡ್ತಾರೆ ಪ್ರತಿ ವರ್ಷ, ಅದನ್ನು ಈಗಲೇ ಹಾಕೊಂಡ್ಬಿಡ್ತಾ ಇದ್ದಾರೆ. ನಮಗೆ ಬರ್ತಾ ಇರುವಂಥ ದಾಸೋಹ ಕೇಂದ್ರದ ಆಫೀಸಿಂದ ಬರ್ತಾ ಇರೋ ಮಾಹಿತಿ ಹೆಂಗಿದೆ ಅಂದರೆ, ನಾವು ಉಚಿತವಾಗಿ ವಸತಿ ಕೊಡೋಕ್ಕೆ ಅಂತ ಲೆಟ್ರ್ ಬರ್ಕೊಡ್ತಾ ಇದ್ವಿ, ದಯಮಾಡಿ ವಸತಿಗಾಗಿ ಲೆಟ್ರ್ ಕೊಡಬೇಡಿ, ನಾವು ಊಟದ ವ್ಯವಸ್ಥೆ ಮಾಡೋದೇ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ, ವಸತಿಗಂತೂ ಲೆಟ್ರ್ ಕೊಡಬೇಡಿ ಅಂತ ಅವರು ನಮಗೆ ಮನವಿ ಮಾಡಿಕೊಂಡಿರುವಂಥ ನಿದರ್ಶನಗಳಿದೆ. ಅಂದರೆ ಯಾವುದು ಪ್ಲ್ಯಾನಿಂಗ್ ಇಲ್ಲದೆ, ಯಾವುದೇ ಯೋಚನೆ ಇಲ್ಲದೆ ಯೋಜನೆಯನ್ನು ಜಾರಿ ತರಕ್ಕೆ ಹೊರಟಿದ್ದಾರೆ. ಮುಂದಕ್ಕೆ ಭಾಳ ಕಷ್ಟ ಅಂತ ಅನ್ನಿಸ್ತಾ ಇದೆ. 3ನೇ ತಾರೀಕಿನ ವಿಧಾನಸಭೆ ಏನು ನಡೆಯುತ್ತೆ ಅದರಲ್ಲಿ ಇಂಚಿಂಚು ಚರ್ಚೆ ಆಗುವ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಖಂಡಿತ ಮಾಡಬೇಕು, ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಯಾರಾಗ್ಬೋದು ಗೊತ್ತಿಲ್ಲ. ಈಗ ಮಾಧ್ಯಮ ನಮ್ಮನ್ನೇನು ಇನ್ನೂ ಕರೆದು ಕನ್ಸಲ್ಟೇಷನ್ ಪ್ರೋಸೆಸ್ಸು ಏನೂ ಆಗಿಲ್ಲ, ಮೋಸ್ಟ್ಲಿ ನಾಳೆ ಕರೀಬು. ಪಕ್ಷ ಯಾರನ್ನು ನಿರ್ಧಾರ, ನಾವು ಮೊದಲಿಂದನೇ ಏನಾದರೂ ಪಕ್ಷ ಶಿಸ್ತಿನ ಸಿಪಾಯಿ, ಪಕ್ಷ ಮೇಲ್ಗಡೆ ಏನು ಹೇಳುತ್ತೆ, JP ನಡ್ಡಾ ಅವರು ಏನು ತೀರ್ಮಾನ ಮಾಡ್ತಾರೆ, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಒಪ್ಕೋತೀವಿ.